सुपर प्राइम न्यूज के स्वागत नानु नविताज दोस्ते सरकार ढमार केसरी कमाल कळेद दिनद राजकीय हाई ड्रामा ಈ ಬಿಗ್ಗೆಸ್ಟ್ ಕವರೇಜ್ ಅಲ್ಲಿ ವೀಕ್ಷಕರ ಮೊದಲ ಆಯ್ಕೆ ಇದ್ದಿದ್ದು ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮ ನಿಷ್ಪಕ್ಷಪಾತ ವಿಶೇಷ ವಿಸ್ತೃತ ಹಾಗೇನೆ ಪಿನ್ ಟು ಪಿನ್ ಡೀಟೇಲ್ ಕವರೇಜ್ ಗೆ ನೀವು ಹೇಳಿದ್ದೀರಿ ಜೈ ಅಂತ ಹೇಳಿ ಸೊ ನಾವು ನಿಮ್ಗೆ ಹೇಳ್ತಾ ಇದೀವಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಕರ್ನಾಟಕ ರಾಜಕೀಯ ಹೈ ಡ್ರಾಮಾ ವೀಕ್ಷಕರ ಮೊದಲ ಆಯ್ಕೆ ನ್ಯೂಸ್ 18 ಕನ್ನಡ ಧನ್ಯವಾದ ಕರ್ನಾಟಕ ರಾಜಕೀಯ ಹೈ ಡ್ರಾಮಾ ವೀಕ್ಷಕರ ಮೊದಲ ಆಯ್ಕೆ ನ್ಯೂಸ್ 18 ಕನ್ನಡ ಈ ಮೂಲಕ ನಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಹೆಚ್ಚಿಸಿದ್ದೀರಿ ಆ ಜವಾಬ್ದಾರಿಯನ್ನ ನಾವು ಮರೆಯಲ್ಲ ಅಂತ ಹೇಳ್ತಾ ಸುದ್ದಿಯನ್ನ ನೋಡೋದಾದ್ರೆ ಮೂವರು ಶಾಸಕರು ಅನರ್ಹ ಉಳಿದ ಅತೃಪ್ತರ ರಾಜೀನಾಮೆ ಅಂಗೀಕಾರವಾಗಿಲ್ಲ ಮುಂಬೈನಲ್ಲಿರೋ ರೆಬಲ್ಸ್ಗೆ ಸ್ಪೀಕರ್ ಶಾಕ್ ರೆಬಲ್ ಭವಿಷ್ಯ ಏನಾಗತ್ತೆ ಅನ್ನುತ್ತಾ ಇಡೀ ದೇಶವೇ ಕಾದು ಕುಳಿತಿತ್ತು ಶಾಸಕರ ಅನರ್ಹತೆ ಆಗುತ್ತಾ ಅಥವಾ ರಾಜೀನಾಮೆ ಏನಾದರೂ ಅಂಗೀಕಾರ ಆಗುತ್ತೋ ಅನ್ನುವ ಪ್ರಶ್ನೆಗಳ ಮಧ್ಯೆನೇ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅತೃಪ್ತರ ವಿರುದ್ಧ ಮೊದಲ ತೀರ್ಪನ್ನ ಕೊಟ್ಟಿದ್ದಾರೆ ಸ್ಪೀಕರ್ ಕೊಟ್ಟಿರೋ ತೀರ್ಪು ಮುಂಬೈನಲ್ಲಿರುವಂತಹ ಶಾಸಕರ ಎದೆಯನ್ನ ಗಡಗಡ ಅಂತ ನಡುಗುತ್ತಿದೆ ಯಾಕಂದ್ರೆ ಬೆಳಗಾವಿಯ ಸಾಹುಕಾರಿಗೆ ಶಾಕ್ ಕೊಟ್ಟಿದ್ದಾರೆ ಅಥಣಿಯ ಮಹೇಶ್ ಕುಮಟಳ್ಳಿಗೂ ಕಂಟಕ ಎದುರಾಗಿದೆ ನಾನು ಪಕ್ಷೇತರ ಅಂತ ಹೇಳ್ತಾ ಇದ್ದ ಆ ಶಂಕರ್ ಕೂಡ ಬೆಚ್ಚಿ ಬಿದ್ದಿರುವ ತೀರ್ಪು ಹೊರಬಂದಿದೆ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮಟಳ್ಳಿ ಹಾಗೂ ಆರ್ ಶಂಕರ್ ಶಾಸಕರ ಸ್ಥಾನದಿಂದನೇ ಈ ಅವಧಿಯ ಮುಕ್ತಾಯದವರೆಗೂ ಡಿಸ್ಕ್ವಾಲಿಫೈ ಆಗಿದ್ದಾರೆ ಉಳಿದ ಶಾಸಕರ ಭವಿಷ್ಯನೂ ಕೂಡ ಸ್ಪೀಕರ್ ಕೈಯಲ್ಲಿ ಬಾಕಿ ಉಳಿದಿದ್ದು ರಾಜೀನಾಮೆ ಬಗ್ಗೆ ಇನ್ನೂ ಕೂಡ ತೀರ್ಮಾನ ತೆಗೆದುಕೊಂಡಿಲ್ಲ ಆರ್ ಶಂಕರ್ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಇಂಥದ್ದು ಮುಂದುವರಿಬಾರದು ಇದಕ್ಕೆ ಎಲ್ಲೋ ಒಂದು ಕಡೆಗೆ ಇತಿಶ್ರೀ ಹಾಡಲೇಬೇಕು ಅಂತಕ್ಕಂತಹ ನಿಶ್ಚಯದಿಂದ ಹೀಗೆ ಮುಂಬೈನಿಂದ ಓಡೋಡಿ ಬಂದು ಎರಡನೇ ಬಾರಿ ರಾಜೀನಾಮೆ ಕೊಟ್ಟರು ಏನೂ ಪ್ರಯೋಜನವಾಗಿಲ್ಲ ರಾಜೀನಾಮೆ ಅಂಗೀಕಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ರೆಬೆಲ್ ಶಾಸಕರ ಶತಪ್ರಯತ್ನ ಸಕ್ಸಸ್ ಆಗಿಲ್ಲ ಮನೆಯವರನ್ನೆಲ್ಲ ಬಿಟ್ಟು ದೂರದ ಮುಂಬೈನ ಹೋಟೆಲ್ನಲ್ಲಿದ್ದರೂ ಯಾವುದೇ ಪ್ರಯತ್ನ ಫಲಿಸಲ್ಲ ಯಾಕಂದ್ರೆ ಮೂವರು ಶಾಸಕರನ್ನ ಸ್ಪೀಕರ್ ರಮೇಶ್ ಕುಮಾರ್ ಅನರ್ಹ ಮಾಡಿದ್ದಾರೆ ಕೊನೆಗೂ ದೋಸ್ತಿ ನಾಯಕರ ಹಠ ಗೆದ್ದಿದೆ ಹಾಗಿದ್ರೆ ಸ್ಪೀಕರ್ ಯಾವ ಶಾಸಕರನ್ನ ಅನರ್ಹ ಮಾಡಿದ್ದಾರೆ ಅಂತ ನೋಡಿದ್ರೆ 13 ಕಾಂಗ್ರೆಸ್ ಶಾಸಕರು ಹಾಗೂ 3 ಜೆಡಿಎಸ್ ಶಾಸಕರಲ್ಲಿ 3 ಶಾಸಕರನ್ನ ಅನರ್ಹ ಮಾಡಲಾಗಿದೆ ರೆಬೆಲ್ ಶಾಸಕರಿಗೆಲ್ಲ ಲೀಡರ್ ಅಂದ್ರೆ ರಮೇಶ್ ಜಾರಕಿಹೊಳಿ ಇದೇ ರಮೇಶ್ ಜಾರಕಿಹೊಳಿಗೆ ಶಾಕ್ ಆಗಿದೆ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಅವರನ್ನ 5 ವರ್ಷದ ಅವಧಿಗೆ ಅನರ್ಹ ಮಾಡಲಾಗಿದೆ ದಿಸ್ 3 ಮೆಂಬರ್ಸ್ ಶ್ರೀ ಆರ್ ಶಂಕರ್ ಶ್ರೀ ಜಾರಕಿಹೊಳಿ ಶ್ರೀ ಮಹೇಶ್ ಕುಮಟಳ್ಳಿ ದೇ ಆರ್ ಡಿಸ್ಕ್ವಾಲಿಫೈಡ್ ಫಾರ್ ದ ರೆಸ್ಟ್ ಆಫ್ ದಿ ಟರ್ಮ್ ಆಫ್ ದಿ 15th ಅಸೆಂಬ್ಲಿ ಸಂವಿಧಾನದ ಪ್ರಕಾರ 5 ವರ್ಷ ಅಂತಂದ್ರೆ ಇದಕ್ಕೆ ಹಿ ಇಸ್ ಡಿಸ್ಕ್ವಾಲಿಫೈಡ್ ಶಾಸಕರ ಅನರ್ಹತೆಗೆ ಕಾರಣವೇನು ಅಂತ ನೋಡೋದಾದ್ರೆ ಮೊದಲನೆಯದು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದಿಂದ ವಜಾ ಅಥವಾ ಅನರ್ಹತೆ ಮಾಡದಿದ್ರು ಪಕ್ಷದಿಂದ ದೂರ ಉಳಿದಿದ್ದು ಪದೇ ಪದೇ ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದ್ದು ಕಾರಣ ಅಧಿವೇಶನಕ್ಕೆ ಗೈರು ಹಾಜರಾಗಿದ್ದು ಕೂಡ ಕಾರಣವಾಗಿದೆ ಅನರ್ಹತೆ ಮಾಡದಿದ್ದಾಗಲೂ ವಿಶ್ವಾಸಮತ ಯಾಚನೆಗೆ ಬಂದಿರಲಿಲ್ಲ ಇದರ ಜೊತೆಗೆ ಏರ್ಪೋರ್ಟ್ ಹಾಗೂ ತಾವು ತಂಗಿದ್ದ ಮುಂಬೈನ ಹೋಟೆಲ್ನಲ್ಲಿ ಬಿಜೆಪಿ ನಾಯಕರ ಜೊತೆ ಗುರುತಿಸಿಕೊಂಡಿದ್ದು ಪದೇ ಪದೇ ಮಾಧ್ಯಮಗಳಿಗೆ ಪಕ್ಷ ವಿರೋಧಿ ಹೇಳಿಕೆ ನೀಡಿದ್ದು ಕೂಡ ರೆಬೆಲ್ ಶಾಸಕರ ಅನರ್ಹತೆಗೆ ಕಾರಣವಾಗಿದೆ ಆರ್ ಶಂಕರ್ ಕೆಪಿಜೆಪಿಯಿಂದ ಗೆದ್ದು ಕಾಂಗ್ರೆಸ್ ಜೊತೆ ವಿಲೀನ ಆಗಿದ್ರು ಆದರೂ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ರು ಅನರ್ಹತೆ ಮಾಡಿರೋದ್ರಿಂದ ಈ 3 ಶಾಸಕರ ಮಂತ್ರಿಯಾಗುವ ಕನಸು ಭಗ್ನವಾಗಿದೆ ಯಾವುದೇ ಲಾಭದಾಯಕ ಹುದ್ದೆ ಅಲಂಕರಿಸುವಂತಿಲ್ಲ ಅಂದ್ರೆ ನಿಗಮ ಮಂಡಳಿ ಅಧ್ಯಕ್ಷ ಹುದ್ದೆಯೂ ಸಿಗಲ್ಲ ಮುಂದಿನ ಚುನಾವಣೆಯಲ್ಲಿ ಗೆದ್ರೆ ಮಾತ್ರ ಚಾನ್ಸ್ ಸಿಗಲಿದೆ ಅನರ್ಹತೆ ಮಾಡಿರೋದ್ರಿಂದ ಇಡೀ ರೆಬೆಲ್ ಟೀಮ್ಗೆ ಭಯ ಶುರುವಾಗಿದೆ ಉಳಿದ ಅತೃಪ್ತ ಶಾಸಕರ ರಾಜೀನಾಮೆ ಅಂಗೀಕರಿಸುತ್ತಾರೆ ಅಂತ ಒಂದು ಮೂಲಗಳು ಹೇಳಿದ್ರು ಸ್ಪೀಕರ್ ಹಂತ ಹಂತವಾಗಿ ಎಲ್ಲ ರೆಬೆಲ್ ಶಾಸಕರನ್ನ ಅನರ್ಹತೆ ಮಾಡುವ ಸಾಧ್ಯತೆಯೂ ಇದೆ ಎಂಬ ಸುದ್ದಿ ಹರಿದಾಡ್ತಿದೆ
ಇನ್ನು ಅನರ್ಹತೆ ಕ್ರಮ ಪ್ರಶ್ನಿಸಿ ರೆಬೆಲ್ ಶಾಸಕರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ಪದೇ ಪದೇ ವಿಪ್ ನೀಡಿದ್ದು ಹಾಗೂ ಕಲಾಪದಲ್ಲಿ ಭಾಗಿಯಾಗುವಂತೆ ಒತ್ತಡ ಹೇರುವಂತಿಲ್ಲ ಎಂಬ ಸುಪ್ರೀಂ ಆದೇಶವನ್ನೇ ಅಸ್ತ್ರ ಮಾಡಿಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸಜ್ಜಾಗಿದ್ದಾರೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ರೆಬೆಲ್ ಶಾಸಕರ ಕಾನೂನು ಹೋರಾಟಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಹೇಳಿದಂತೆ. ಹೀಗಾಗಿ ದೋಸ್ತಿ ವಿರುದ್ಧ ಮತ್ತೊಮ್ಮೆ ರೆಬೆಲ್ ಸಮರ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೋಸ್ತಿ ವಿರುದ್ಧ ಕಾನೂನು ಸಮರಕ್ಕೆ ಈಗಾಗಲೇ ಮುಂದಾಗಿದ್ದಾರೆ ಈ ಮೂವರು. ಜೊತೆಗೆ ನಾವು ಗಮನಿಸಬೇಕಾಗಿದೆ, ದೋಸ್ತಿ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ, ಉಳಿದ ಅತೃಪ್ತರಿದಾರಲ್ಲ ಅವರಿಗೂ ಕೂಡ ಒಂದು ಭಯ ಶುರುವಾಗಿದೆ. ನಮ್ದೇನಪ್ಪ ಇನ್ ಕತೆ ಅಂತ ಹೇಳಿ ತಲೆ ಕೆರ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅನರ್ಹಗೊಂಡಿರುವ ಮೂವರು ಶಾಸಕರು ಈ ವಿಧಾನಸಭೆಯ ಅವಧಿ ಮುಕ್ತಾಯ ಆಗೋ ತನಕ ಚುನಾವಣೆಗೆ ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಂಗಿಲ್ಲ, ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು. ಹೀಗಾಗಿ ಹೊಸ ಸರ್ಕಾರದಲ್ಲಿ ಸ್ಥಾನಮಾನದ ಕನಸನ್ನ ಕಂಡಂತವರಿಗೆ ಮುಖಭಂಗ ಆಗಿದೆ. ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫ್ರಮ್ ನಂಬರ್ 9 ಗೋಕಾಕ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಅಂಡ್ ರೆಸ್ಪಾಂಡೆಂಟ್ ನಂಬರ್ 2 ಶ್ರೀ ಮಹೇಶ್ ಈರನಗೌಡ ಕುಮಟಹಳ್ಳಿ ಮೆಂಬರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ನಂಬರ್ 3 ಅಥನಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯನ್ಸಿ ಹ್ಯಾವ್ ಇನ್ಕರ್ಡ್ ಡಿಸ್ಕ್ವಾಲಿಫಿಕೇಶನ್ ಫಾರ್ ಬೀಂಗ್ ಎ ಮೆಂಬರ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ಟರ್ಮ್ಸ್ ಆಫ್ ಪ್ಯಾರಾಗ್ರಾಫ್ 2(1)(a) ಆಫ್ ದಿ 10th ಸ್ಕೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸಂವಿಧಾನದ ಪ್ರಕಾರ 5 ವರ್ಷ ಅಂತಂದರೆ ಇದಕ್ಕೆ ಮೇ 2023 ಆಯಿತು, ಅಲ್ಲಿಯವರೆಗೆ ಅವರು ಸದಸ್ಯರಾಗಿ ಮುಂದುವರಿಯಲು ಅನರ್ಹಗೊಂಡಿರ್ತಾರೆ, ಮತ್ತೆ ಪುನಃ ಪ್ರವೇಶ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ. ದಿಸ್ 3 ಮೆಂಬರ್ಸ್ ಶ್ರೀ ಆರ್ ಶಂಕರ್, ಶ್ರೀ ಜಾರಕಿಹೊಳಿ, ಶ್ರೀ ಮಹೇಶ್ ಕುಮಟಳ್ಳಿ, ದೇ ಆರ್ ಡಿಸ್ಕ್ವಾಲಿಫೈಡ್ ಫಾರ್ ದ ರೆಸ್ಟ್ ಆಫ್ ದಿ ಟರ್ಮ್ ಆಫ್ ದಿ 15th ಅಸೆಂಬ್ಲಿ. ಇವತ್ತಿನ ಸಂಜೆ ಈ ಸುದ್ದಿ ಇದೆಯಲ್ಲ, ಸ್ಪೀಕರ್ ಅವರು ಕೊಟ್ಟಂತಹ ತೀರ್ಪು ಇದೆಯಲ್ಲ, ಇದು ಮೂವರು ಶಾಸಕರ ಅನರ್ಹತೆ ಹಿನ್ನೆಲೆಯಲ್ಲಿ ಕಾನೂನು ತಜ್ಞರ ಜೊತೆ ಬಿಎಸ್ವೈ ಸಮಾಲೋಚನೆ ಮಾಡಿದ್ರು. ಮುಂದಿನ ನಿರ್ಧಾರದ ಕುರಿತು ಬಿಎಸ್ವೈ ಚರ್ಚೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಅನರ್ಹರನ್ನಾಗಿ ಮಾಡಲಾಗಿದೆ, ಈಗ ಉಳಿದವರ ಕತೆ ಏನು, 13 ಜನರ ಕತೆ ಏನು, ನಮ್ಮ ಕತೆ ಏನು ಅನ್ನೋದ್ರ ಜೊತೆಗೆ ಕಾನೂನು ತಜ್ಞರ ಜೊತೆ ಬಿಎಸ್ವೈ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ನಾವು ಏನ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ, ಈಗ ನಮಗೆ ಸರ್ಕಾರ ರಚನೆ ಮಾಡೋದಕ್ಕಿರುವಂತಹ ಆಪ್ಷನ್ಸ್ ಏನೇನು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಎಸ್ವೈ ಕೂಡ ಕಾನೂನು ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಕಾನೂನು ತಜ್ಞರ ಜೊತೆ ಈ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮೂವರು ಶಾಸಕರ ಅನರ್ಹತೆಯ ತೂಕುಗತ್ತೆ ಆಲ್ರೆಡಿ ಈಗ ಅವರಿಗೆ ಆಗಿದೆ, ಇನ್ನು ಮುಂದೆ ಎಲೆಕ್ಷನ್ಗೆ ಈ ಸಲ ನಿಲ್ಲಂಗಿಲ್ಲ ಅನ್ನುವಂಥದ್ದಾಗಿದೆ ಈ ವಿಧಾನಸಭೆ ಇರುವಂತಹ ಈ ಒಂದು 5 ವರ್ಷದ ಒಳಗಡೆ ಅಂತ ಹೇಳಿ. ಸೊ ಈ ವಿಚಾರದ ಬಗ್ಗೆ ಕೂಡ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಕಾನೂನು ಪಂಡಿತರ ಜೊತೆ ಬಿಎಸ್ವೈ. ನಾವು ಏನ್ ಮಾಡ್ಬೇಕಾಗತ್ತೆ ಈಗ, ಇವರ ಈ ವಿಚಾರವನ್ನ ಯಾವ ರೀತಿಯಾಗಿ ತಿಳ್ಕೊಂಡು ಹೋಗ್ಬೇಕಾಗತ್ತೆ, ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹೀಗೆ ಎಲ್ಲ ವಿಚಾರಗಳ ಬಗ್ಗೆ ಕಾನೂನು ತಜ್ಞರ ಜೊತೆ ಬಿಎಸ್ವೈ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಮುಂದೇನ್ ಮಾಡಬಹುದು ಅಥವಾ ಏನ್ ಮಾಡುವುದು ಅನ್ನೋದರ ಬಗ್ಗೆ ಕೂಡ ಬಹಳ ಗಂಭೀರವಾದ ಚರ್ಚೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷರು, ಭಾವಿ ಸಿಎಂ ಅಂತಾನೆ ಕರೆಸಿಕೊಳ್ಳುವಂತಹ ಈಗ ಬಿಎಸ್ ಯಡಿಯೂರಪ್ಪ ಅವರಿಗೆ ಒಂದು ರೀತಿಯಲ್ಲಿ ಟೆನ್ಷನ್. ಸ್ಪೀಕರ್ ಅವರು ಒಂದಷ್ಟು ಕಾನೂನಿನ ವಿಚಾರಗಳನ್ನ ಎಲ್ಲೆಲ್ಲಿ ಏನೇನಾಯ್ತು, ಯಾವ ಕಾರಣಕ್ಕಾಗಿ ಅನರ್ಹರನ್ನಾಗಿ ಮಾಡಲಾಯ್ತು ಈ ಮೂವರನ್ನ ಅನ್ನೋದನ್ನ ತುಂಬಾ ಸುದೀರ್ಘವಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಮೂವರು ಶಾಸಕರ ಅನರ್ಹತೆ ಬೆನ್ನಲ್ಲೇ ಕಾನೂನು ಪಂಡಿತರಾಗಿರುವಂತಹ ಹಿರಿಯ ವಕೀಲ ವಿವಿ ಆಚಾರ್ಯ ನ್ಯೂಸ್ 18 ಕನ್ನಡಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಸ್ಪೀಕರ್ ಅವರು ಸುಪ್ರೀಂ ಕೋರ್ಟ್ ಆದೇಶವನ್ನೇ ಉಲ್ಲಂಘಿಸಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಿವಿ ಆಚಾರ್ಯ ಏನ್ ಹೇಳಿದ್ರು ಒಂದ್ಸಲ ಕೇಳೋಣ ಬನ್ನಿ. ನೋಡಿ, ನನ್ನ ಅಭಿಪ್ರಾಯ ಪ್ರಕಾರ ಸ್ಪೀಕರ್ ಇವತ್ತು ಅನರ್ಹತೆ ಕ್ವಶನ್ ತೀರ್ಪು ಕೊಟ್ಟಿದಾರಲ್ಲ, ಇಟ್ ಈಸ್ ಇನ್ ಅಟರ್ ಕಂಟೆಂಪ್ಟ್ ಆಫ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಈ ಅನರ್ಹತೆ ಮೊದಲು ರಾಜೀನಾಮೆ ಮೊದಲು ಅದು ಒಟ್ಟಿಗೆ ಹೇಗೆ ತೀರ್ಮಾನ ಮಾಡಬೇಕು ಅಂತ ಮೇನ್ ಕೇಸ್ ನಲ್ಲಿ ತೀರ್ಮಾನ ಮಾಡ್ತೇವೆ. ಅಷ್ಟರವರೆಗೆ ನೀವು ಬರೀ ರಾಜೀನಾಮೆಯನ್ನು ತೀರ್ಮಾನ ಮಾಡಿ ಅಂತ ಇವರಿಗೆ ಹೇಳಿದ್ದು ಸ್ಪೀಕರ್ಗೆ. ಅರ್ಲಿಯರ್ ಸ್ಟಾಟಸ್ ಕ್ವೋ ಆರ್ಡರ್ ವಾಸ್ ಬೋತ್ ರೆಸಿಗ್ನೇಷನ್ ಆಸ್ ವೆಲ್ ಆಸ್ ಡಿಸ್ಕ್ವಾಲಿಫಿಕೇಷನ್. ದಟ್ ಈಸ್ ಮೋಡಿಫೈಡ್ ಅಂಡ್ ಸ್ಪೀಕರ್ ಇಸ್ ಪರ್ಮಿಟೆಡ್ ಟು ಕನ್ಸಿಡರ್ ಓನ್ಲಿ ರೆಸಿಗ್ನೇಷನ್ ಅಂಡ್ ನಾಟ್ ಡಿಸ್ಕ್ವಾಲಿಫಿಕೇಷನ್. ಸೊ ಇವತ್ತು ಸ್ಪೀಕರ್ ಈ ಡಿಸ್ಕ್ವಾಲಿಫಿಕೇಶನ್ ನ ಮೇಲೆ ಮಾಡಿದ ಆರ್ಡರ್ ಉಂಟಲ್ವಾ, ಇಟ್ ವಿಲ್ ಬಿ ಡಿಸೊಬೀಡಿಯನ್ಸ್ ಆಫ್ ದ ಆರ್ಡರ್ ಆಫ್ ದಿ ಸುಪ್ರೀಂ ಕೋರ್ಟ್ ವಿಚ್ ಹ್ಯಾಸ್ ಮೈಂಟೈನ್
ಸ್ಟಾಟಸ್ ಕೋ. ಇನ್ನು ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ನನಗೆ ಹೆಚ್ಚು ಇದು ಮಾಡಬೇಡಿ. ಇನ್ನೊಂದು ಪಾಯಿಂಟ್ ಹೇಳ್ತೇನೆ, ಅವ್ರು ಹೇಳಿದ್ರು ಈ ಅನರ್ಹರಾದವರು ಇಲೆಕ್ಷನ್ ಗೆ ನಿಲ್ಲಕ್ಕೆ ಆಗುದಿಲ್ಲ ಅಂತ. ಇಟ್ ಇನ್ ದ ಎಂಡ್ ಆಫ್ ದ ಅಸೆಂಬ್ಲಿ, ಇಟ್ ಈಸ್ ಟೋಟಲಿ ರಾಂಗ್. ದೇ ಕ್ಯಾನ್ ಕಂಟೆಸ್ಟ್ ದಿ ಎಲೆಕ್ಷನ್, ದೇರ್ ಇಸ್ ನೋ ಡಿಸ್ಕ್ವಾಲಿಫಿಕೇಶನ್. ಸ್ಪೀಕರ್ ಆರ್ಟಿಕಲ್ 191-2 ಹೇಳಿದ್ದಾರೆ, ಬಟ್ ಅವರು 191-1 ಹೇಳಿಲ್ಲ, ಅದನ್ನ ನೋಡ್ಲಿಲ್ಲ. 191 ಪ್ರಕಾರ ಪುನಃ ಎಲೆಕ್ಷನ್ ಗೆ ನಿಲ್ಲಕ್ಕೆ ಇವರಿಗೆ ಸಂಪೂರ್ಣ ಅಧಿಕಾರ ಉಂಟು. ಅದು 191 ನಲ್ಲಿ ಚೂಸ್ ಮಾಡಬೇಕಾದ್ರೆ ಏನು ಡಿಸ್ಕ್ವಾಲಿಫಿಕೇಶನ್ ಅಂತ ಉಂಟು, ಅದಕ್ಕೆ ಇದು ಬರುವುದಿಲ್ಲ. 10th Schedule ಕಂಟಿನ್ಯೂ ಆಗೋದಕ್ಕೆ ಬರ್ತದೆ. ಸೊ ಈಗ ಒಮ್ಮೆಗೆ ನಿಮ್ಮ ಮೆಂಬರ್ಶಿಪ್ ಹೋಗ್ತದೆ, ಬಟ್ ದಟ್ ಡಸಂಟ್ ಮೀನ್ ಅಂಡರ್ 191 ಯು ಕಾಂಟ್ ಗೆಟ್ ಎಲೆಕ್ಟೆಡ್. ಎಷ್ಟೋ ಕೇಸ್ಗಳಲ್ಲಿ ರಿಎಲೆಕ್ಷನ್ ಎಲ್ಲ ಆಗಿದೆ, ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್. ಅವ್ರು ಆಗುದಿಲ್ಲ ಅಂತ ಹೇಳಿದ್ದು ತಪ್ಪು. ಹೋಲ್ ಥಿಂಗ್ ಇಸ್ ಬಿಫೋರ್ ಸುಪ್ರೀಂ ಕೋರ್ಟ್, ವೇರ್ ದೇರ್ ಇಸ್ ರೆಸಿಗ್ನೇಷನ್ ಅಂಡ್ ಡಿಸ್ಕ್ವಾಲಿಫಿಕೇಶನ್, ವಿಚ್ ಇಸ್ ಟು ಬಿ ಟೇಕನ್ ಫಸ್ಟ್, ವಿಚ್ ಇಸ್ ಟು ಬಿ ಟೇಕನ್ ಲೇಟರ್, ವೆದರ್ ದೇ ಆರ್ ಟು ಬಿ ಟೇಕನ್ ಟುಗೆದರ್, ಅದನ್ನೆಲ್ಲ ನಾವು ತೀರ್ಮಾನ ಮಾಡ್ತೇವೆ ಅಂತ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಫಸ್ಟ್ ಪಾರ ನೋಡಿ, ಅದನ್ನೆಲ್ಲ ನಾವು ತೀರ್ಮಾನ ಮಾಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ತಾತ್ಕಾಲಿಕವಾಗಿ ಸ್ಪೀಕರ್ಗೆ ರಾಜೀನಾಮೆ ತೀರ್ಮಾನ ಮಾಡ್ಲಿಕ್ಕೆ ಮಾತ್ರ ಅಧಿಕಾರ ಕೊಟ್ಟಿದ್ದಾರೆ, ಡಿಸ್ಕ್ವಾಲಿಫಿಕೇಶನ್ ಮಾಡ್ಲಿಕ್ಕಲ್ಲ. ಹಾಗಾಗಿ ಅವ್ರು ಮಾಡಿದ್ದು ಸುಪ್ರೀಂ ಕೋರ್ಟ್ ನ ಸ್ಟಾಟಸ್ ಕ್ವೋ ಆರ್ಡರ್ ಗೆ ವಿರೋಧ ಆಗ್ತದೆ ನೋಡಿ. ಸೊ ಬಿ ವಿ ಆಚಾರ್ಯ ಹೇಳಿದಂತಹ ಎಲ್ಲ ಪಾಯಿಂಟ್ ಗಳನ್ನ ಈಗಾಗಲೇ ಅತೃಪ್ತರು ಕೂಡ ಪರಿಗಣನೆಗೆ ತೆಗೆದುಕೊಂಡು ಕಾನೂನು ಮೊರೆ ಹೋಗುವಂತಹ ಸಾಧ್ಯತೆಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಇಲ್ಲಿ. ಸೊ ಅದನ್ನ ಯಾವ ರೀತಿಯಾಗಿ ಕಾನೂನಿನಲ್ಲಿ ಅದನ್ನ ಹೇಳುವಂತಹ ಪ್ರಯತ್ನ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಈಗಾಗಲೇ ನಾವು ನೋಡ್ತಾ ಇದ್ವಿ ಸದನದಲ್ಲಿ, ಏನೇ ಆದ್ರೂ ನೀವು ವಾಪಸ್ ಬನ್ನಿ, ಇಲ್ಲಾದ್ರೆ ನೀವು ಡಿಸ್ಕ್ವಾಲಿಫೈ ಆಗೇ ಆಗ್ತೀರಾ ಅಂತ ಹೇಳಿ ದೋಸ್ತಿ ನಾಯಕರು ಪದೇ ಪದೇ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಸೊ ಸ್ಪೀಕರ್ ಅವರ ಈ ಆದೇಶವನ್ನ ಕಾಂಗ್ರೆಸ್ ಮುಖಂಡರು ಸ್ವಾಗತಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಡಿಸಿಎಂ ಪರಮೇಶ್ವರ್ ಅವರು, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಸ್ಪೀಕರ್ ಆದೇಶವನ್ನ ಸ್ವಾಗತಿಸಿ ಇವತ್ತು ಟ್ವೀಟ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಇಂತಹ ಕಠಿಣ ನಿರ್ಣಯಗಳು ಅತ್ಯಗತ್ಯ, ಸ್ವಾರ್ಥ ಸಾಧನೆಗಾಗಿ ಜನಾದೇಶವನ್ನ ಉಲ್ಲಂಘಿಸುವವರಿಗೆ ಈ ಐತಿಹಾಸಿಕ ನಿರ್ಣಯ ಎಚ್ಚರಿಕೆಯ ಗಂಟೆಯಾಗಲಿದೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಬಂಡಾಯ ಶಾಸಕರ ನಡವಳಿಕೆಯಿಂದಾಗಿ ರಾಜಕಾರಣದ ಬಗ್ಗೆ ಜನರಲ್ಲಿ ಹೇಸಿಗೆ ಹುಟ್ಟಿದೆ ಅಂತ ಹೇಳಿದ್ದಾರೆ ಟ್ವೀಟ್ ಮಾಡಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಮತ್ತೊಂದ್ ಕಡೆ ಸ್ಪೀಕರ್ ನಿರ್ಧಾರವನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಅಂತ ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ಅಲ್ಲಿಗೆ ಒಂದು ರೀತಿಯಲ್ಲಿ ಇವತ್ತೊಂದಷ್ಟು ಕನ್ಫ್ಯೂಷನ್ ಗೆ ಬರಲಾಗಿದೆ ಏನಾಗಬಹುದು ಅನ್ನೋದ್ರ ಬಗ್ಗೆ. ಬಟ್ ದೋಸ್ತಿ ಸರ್ಕಾರ ಪತನ ಆದ್ಮೇಲೆ ಸ್ಪೀಕರ್ ತೀರ್ಮಾನದ ಮೇಲೆನೆ ಬಿಜೆಪಿ ಕಣ್ಣಿದ್ದಿದೆ ಏನಾಗಬಹುದು ಅಂತ. ಕೇವಲ ರಾಜ್ಯ ಬಿಜೆಪಿ ಮಾತ್ರ ಅಲ್ಲ, ಹೈಕಮಾಂಡ್ ನಾವಾಗ್ಲೇ ಹೇಳ್ತಾ ಇದ್ವಿ, ಅಮಿತ್ ಶಾ ಅವರು ಕೂಡ ಏನಾಗುತ್ತೆ ನೋಡೋಣ, ಸ್ಪೀಕರ್ ಅವರು ಏನ್ ನಿರ್ಧಾರ ಕೊಡ್ತಾರೆ ನೋಡೋಣ ಅಂತಾನೇ ಕಾದು ಕೂಳ್ತಿದ್ರು. ಸೊ ಇಲ್ಲಿಯವರೆಗೂ ಕೂಡ ಯಾವುದೇ ಗ್ರೀನ್ ಸಿಗ್ನಲ್ ಬಂದಿಲ್ಲ ರಾಜ್ಯದ ನಾಯಕರಿಗೆ. ಸ್ಪೀಕರ್ ತೀರ್ಮಾನವನ್ನ ನೋಡಿ ಮುಂದಿನ ಹೆಜ್ಜೆ ಇಡೋಕೆ ಡೆಲ್ಲಿ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿತ್ತು. ಆದ್ರೆ ಸ್ಪೀಕರ್ ಅವರ ಮೊದಲ ತೀರ್ಮಾನ ಹೊರಬಂದ ಮೇಲೂ ಕೂಡ ಬಿಜೆಪಿ ಮಿಷನ್ ಕಂಪ್ಲೀಟ್ ಮಾಡೋ ಸಾಧ್ಯತೆ ಕಂಡು ಬರ್ತಿಲ್ಲ. ಇದಕ್ಕೆ ಕಾರಣ ನಂಬರ್ ಗೇಮ್ ಆಟ. ಹೀಗಾಗಿ ಹೈಕಮಾಂಡ್ ತಡ ಮಾಡ್ತಾ ಇದೆ. ಇದರಿಂದ ಬೆಳಗ್ಗೆ ದೆಹಲಿಗೆ ಹೋಗಿರೋ ಬಿಜೆಪಿ ನಿಯೋಗಕ್ಕೆ ಇನ್ನೂ ಕೂಡ ಸರ್ಕಾರ ರಚನೆಗೆ ಆದೇಶ ಸಿಕ್ಕಿಲ್ಲ. ಇತ್ತ BSY ಕ್ಯಾಂಪ್ನಲ್ಲಿ ಮಾತ್ರ ಬಹಳ ಟೆನ್ಷನ್ ಆರಂಭ ಆಗಿದೆ. 14 ತಿಂಗಳ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದ ಬಗ್ಗೆ ರಾಜ್ಯದ ಜನ ಬೇಸತ್ತಿದ್ರು. ಇದು ಪ್ರಜಾಪ್ರಭುತ್ವದ ಗೆಲುವು. ಹೊಸ ಸರ್ಕಾರ ರಚನೆಗೋಸ್ಕರ ಬಿಜೆಪಿಯವರು ತಾಳ್ಮೆ ಕಳೆದುಕೊಳ್ಳದೆ ಒಂದು ವಾರ ಸದನದಲ್ಲಿ ಕಾದು ಕುಳಿತಿದ್ರು. ಕೊನೆಗೂ ದೋಸ್ತಿ ಸರ್ಕಾರ ಏನೋ ಪತನವಾಯಿತು. ಆದರೆ ಯಡಿಯೂರಪ್ಪನವರ ಕುರ್ಚಿ ಆಸೆ ಮಾತ್ರ ಇನ್ನೂ ಪೂರ್ತಿಯಾಗಿಲ್ಲ. ಇದಕ್ಕೆ ಕಾರಣ ಅವಸರವೇ ಅಪಾಯ, ನಿಧಾನವೇ ಪ್ರಧಾನ ಅನ್ನೋ ಡೆಲ್ಲಿ ಹೈಕಮಾಂಡ್ನ ಸೂತ್ರ. ದೋಸ್ತಿ ಸರ್ಕಾರ ಪತನವಾಗಿ 48 ಗಂಟೆ ಕಳೆದರೂ ಹೊಸ ಸರ್ಕಾರ ರಚನೆಗೆ ಬಿಜೆಪಿ ಹೈಕಮಾಂಡ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ಹಕ್ಕು ಮಂಡನೆ ಮಾಡೋಕೆ ಸೂಚನೆ ಕೊಟ್ಟಿಲ್ಲ, ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ದಿನ ನಿಗದಿ ಆಗಿಲ್ಲ. ಹೀಗೆ ಹೈಕಮಾಂಡ್ ಇಟ್ಟಿರೋ ನಿಧಾನ ಹೆಜ್ಜೆಗೆ ಇಲ್ಲಿ BSY ಟೆನ್ಷನ್ಗೊಳಗಾಗಿದ್ದಾರೆ. ಹೀಗಾಗಿ ತಮ್ಮ ನಿಯೋಗವನ್ನ ಇವತ್ತು ದೆಹಲಿಗೆ ಕಳಿಸಿಕೊಟ್ಟಿದ್ರು. ಜಗದೀಶ್ ಶೆಟ್ಟರ್, ಮಾಧುಸ್ವಾಮಿ, ಲಿಂಬಾವಳಿ ಹಾಗೂ ವಿಜಯೇಂದ್ರ ಇದ್ದ BSY ನಿಯೋಗ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿತ್ತು. ಇದೇ ವೇಳೆ ಅಮಿತ್ ಶಾ ಏನ್ ಹೇಳಿದ್ದಾರೆ ನೋಡಿ.
ನೋಡಿ, ಅತೃಪ್ತ ಶಾಸಕರ ಅನರ್ಹತೆ ಬಗ್ಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗ್ತಿಲ್ಲ. ರಾಜೀನಾಮೆ ಸ್ವೀಕಾರದ ಬಗ್ಗೆಯೂ ಗೊಂದಲ ಇದೆ. ಟೆಕ್ನಿಕಲ್ ಸಮಸ್ಯೆ ಬಗೆಹರಿಯೋ ತನಕ ಸರ್ಕಾರ ರಚನೆಗೆ ನಾವು ಕೈ ಹಾಕೋದು ಬೇಡ. ಈಗ ಸರ್ಕಾರ ಮಾಡಿದ್ರೆ ಎಡವಟ್ಟಾಗುವ ಸಾಧ್ಯತೆ ಇದೆ. ಆಮೇಲೆ ಮ್ಯಾಜಿಕ್ ನಂಬರ್ ತೋರಿಸದಿದ್ರೆ ಬಿಜೆಪಿಗೆ ಮುಜುಗರವಾಗುತ್ತೆ. ಸರ್ಕಾರ ರಚನೆಗೆ ಅವಸರ ಮಾಡೋದು ಬೇಡ, ಸ್ವಲ್ಪ ಕಾಯೋಣ. ಶಾಸಕರ ರಾಜೀನಾಮೆ ಅಂಗೀಕಾರ ಆಗದೇ ಇರೋದ್ರಿಂದ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಬೇಕಿದ್ರೆ ಮ್ಯಾಜಿಕ್ ನಂಬರ್ 113 ಬೇಕಾಗುತ್ತೆ. ಆದ್ರೆ ಬಿಜೆಪಿ ಬಳಿ ಇರೋದು 107 ಮಾತ್ರ. ಇದೇ ಕಾರಣಕ್ಕೆ ಅಳೆದು ತೂಗಿ ಎಚ್ಚರಿಕೆ ಹೆಜ್ಜೆ ಇಡ್ತಿದೆ ಕಮಲಪಡೆ. ಅದರಲ್ಲೂ ದಿಲ್ಲಿ ವಾರ್ ರೂಮ್ ಅಂತೂ ಒಂದಿಂಚು ಎಡವಟ್ಟಾಗಬಾರದು ಅಂತ ಹದ್ದಿನ ಕಣ್ಣಿಟ್ಟಿದೆ. ಎಲ್ಲಾ ಸಾಧ್ಯ ಸಾಧ್ಯತೆಗಳನ್ನ ಲೆಕ್ಕ ಹಾಕ್ತಿದೆ. ಅತ್ತ ಹೈಕಮಾಂಡ್ ನಿಧಾನವೇ ಪ್ರಧಾನ ಅಂತಿದ್ರೆ ಇತ್ತ ರಾಜ್ಯ ಬಿಜೆಪಿಗೆ ಹೈಕಮಾಂಡ್ ಯಾಕೆ ತಡ ಮಾಡ್ತಿರೋದು ಅನ್ನೋದೇ ಟೆನ್ಷನ್. ದಿಲ್ಲಿಯ ಇವತ್ತಿನ ಬೆಳವಣಿಗೆ ನೋಡಿ ಇಲ್ಲಿ ಶಾಸಕರ ತಲೆನೋವು ಮತ್ತಷ್ಟು ಜಾಸ್ತಿಯಾಗಿದೆ. ಆದ್ರೆ ಸರ್ಕಾರ ರಚನೆ ಗ್ಯಾರಂಟಿ, ಯಡಿಯೂರಪ್ಪ ಸಿಎಂ ಆಗ್ತಾರೆ ಅಂತ ಹೇಳಿದ್ದಾರೆ ದಿಲ್ಲಿಯಲ್ಲಿರುವ ಬಿಎಸ್ವೈ ಆಪ್ತ ಮಾಧುಸ್ವಾಮಿ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಬಿಎಸ್ವೈ ಇಡೀ ದಿನ ತಮ್ಮ ಮನೆ ಬಿಟ್ಟು ಕದಲಲಿಲ್ಲ. ಯಾವ ಸಂದರ್ಭದಲ್ಲಾದರೂ ದೆಹಲಿಯಿಂದ ಸಂದೇಶ ಬರಬಹುದು ಅಂತ ಕಾದು ಕುಳಿತಿದ್ದಾರೆ. ಆದ್ರೆ ಸೂಜಿ ಮನೆಯಷ್ಟು ಗೊಂದಲವಾಗಬಾರದು ಅನ್ನೋದು ಶಾ ವಾರ್ ರೂಮ್ನ ಸಿಂಗಲ್ ಲೈನ್ ಮೆಸೇಜ್. ಸೊ ಸಫಾರಿ ಶರ್ಟು ರೆಡಿ ಇದ್ರು ಡೇ ಟು ಟೈಮ್ ನೋಡುತ್ತಲೇ ಇದ್ದಾರೆ ಯಡಿಯೂರಪ್ಪ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಆ ಕ್ಷೇತ್ರದ ಮಹಿಮೆ ಅಪಾರ ಅನ್ನೋದು ಭಕ್ತರ ನಂಬಿಕೆ. ಅಷ್ಟೇ ಅಲ್ಲ, ಆ ಕ್ಷೇತ್ರದಲ್ಲಿ ಪ್ರತಿ ವರ್ಷ ದೈವ ನುಡಿಯೋ ಕಾರ್ಣಿಕ ಸತ್ಯವಾಗುತ್ತೆ ಅನ್ನುವ ನಂಬಿಕೆ ಇದೆ. ಇದನ್ನ ಮೌಢ್ಯ ಅನ್ನೋಕೆ ಆಗಿಲ್ಲ, ಯಾಕಂದ್ರೆ 1992 ಹಿಡಿದು 2019 ತನಕ ನುಡಿದ ಯಾವುದೇ ಭವಿಷ್ಯ ಕೂಡ ಸುಳ್ಳಾಗಿಲ್ಲ. ಈ ಬಾರಿ ಸರ್ಕಾರವೇ ಬಿದ್ದು ಹೋಗಲಿದೆ ಅಂತ 5 ಹಿಂದೆ ಹೇಳಿದ್ದ ಆ ಭವಿಷ್ಯವಾಣಿ ಕೂಡ ನಿಜವಾಗಿದೆ. ಜೊತೆಗೆ ಗೊರವಯ್ಯ ಹೇಳಿದ್ದ ಬರದ ಭವಿಷ್ಯ ಕೂಡ ಸತ್ಯ ಆಗಿದೆ. ಸರಪಳಿ ಹರಿತಲೇ ಪರಾಕ್ ಬಳ್ಳಾರಿ ಜಿಲ್ಲೆಯ ಶ್ರೀ ಕ್ಷೇತ್ರ ಮೈಲಾರದಲ್ಲಿ ಗೊರವಯ್ಯ ಆಕಾಶ ನೋಡಿ ನುಡಿದಿದ್ದ. 2019 ಕಾರ್ಣಿಕ ಇದು. ಹಾಗಿದ್ರೆ ಈ ಭವಿಷ್ಯವಾಣಿಯ ವಿಶಾಲ ಅರ್ಥ ಏನು? ಈ ವರ್ಷದ ಕಾರ್ಣಿಕ ಕಬ್ಬಿಣದ ಸರಪಳಿ ಹರಿತಲೇ ಪರಾಕ್ ಅಂತಕ್ಕಂಥದ್ದಾಗಿದೆ. ಇದರ ವಿಶ್ಲೇಷಣೆ ಇಷ್ಟೇ, ರಾಜಕೀಯವಾಗಿ ಹೇಳೋದಾದ್ರೆ ಸಂಬಂಧಗಳು ಕೆಟ್ಟು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ಒಂದಕ್ಕೊಂದು ವೈಮನಸ್ಸು ಬರ್ತಕ್ಕಂಥದ್ದಿದೆ. ಸೊ ಸರ್ಕಾರ ನಡೆಸ್ತಕ್ಕಂಥ ಈಗಿನ ಸರ್ಕಾರ ತುಂಡು ತುಂಡಾಗಿ ಮತ್ತೆ ಚುನಾವಣೆ ಬರ್ತಕ್ಕಂಥ ಒಂದು ಮುನ್ಸೂಚನೆ ಈ ಇದರಿಂದ ಕಂಡು ಬರ್ತಾ ಇದೆ. ಮತ್ತು ಬೆಳೆ ಮಳೆ ಮತ್ತು ಬೆಳೆಗಳನ್ನು ನೋಡಿದ್ರೆ ರೈತರಿಗೆ ತುಂಬ ಕಷ್ಟದ ಒಂದು ವಿಚಾರ ಇದೆ. ಕೇಳಿದ್ರಲ್ಲ, ಕಳೆದ ಫೆಬ್ರವರಿ ತಿಂಗಳಲ್ಲಿ ಗೊರವಯ್ಯ ನುಡಿದಿದ್ದ ಭವಿಷ್ಯದ ಬಗ್ಗೆ ಮೈಲಾರ ಕ್ಷೇತ್ರದ ಧರ್ಮಾಧಿಕಾರಿ ಮಾಡಿದ್ದ ವಿಶ್ಲೇಷಣೆ ಇದು. ಸರ್ಕಾರ ಪತನವಾಗುತ್ತೆ, ಮಳೆ ಬೆಳೆ ಕಡಿಮೆಯಾಗುತ್ತೆ ಅಂತ 5 ಹಿಂದೆಯೇ ಅಸಂಖ್ಯಾತ ಭಕ್ತರ ಮುಂದೆ ಗೊರವಯ್ಯ ಕಾರ್ಣಿಕ ನುಡಿದಿದ್ರು. ಇದೀಗ ಕಬ್ಬಿಣದ ಸರಪಳಿ ತುಂಡಾದಂತೆ ಸಮ್ಮಿಶ್ರ ಸರ್ಕಾರ ಮುರಿದು ಬಿದ್ದಿದೆ. ಮೈಲಾರದ ಭವಿಷ್ಯ ನಿಜವಾಗಿದೆ. ಅದು ಆ ಲೆಕ್ಕ ನೋಡಿದ್ರೆ ಆ ಸಂದರ್ಭದೊಳಗೆ ಜಲಪ್ರಳಯನ ಉಂಟಾಗುತ್ತೆ. ಸುತ್ತ ಹಿನ್ನೆಲೆ ಒಳಗೆ ಏನು ನಾವು ಕಾರ್ಣಿಕನ ಈ ರಾಜಕಾರಣದ ಮೇಲೆ ತುಲನೆ ಮಾಡಿ ನಾವು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಕಾರ್ಣಿಕದ ಒಂದು ನುಡಿ ಸತ್ಯಕ್ಕೆ ಹತ್ತಿರ ಐತೆ. ಸರ್ಕಾರ ಭವಿಷ್ಯ ನಿಜವಾಗಿದ್ದಷ್ಟೇ ಅಲ್ಲ, ಮಳೆ ಬೆಳೆಯ ಭವಿಷ್ಯ ಕೂಡ ಸುಳ್ಳಾಗಿಲ್ಲ. ಭವಿಷ್ಯವಾಣಿಯಂತೆ ಈ ವರ್ಷ ಮಳೆನೂ ಕೈಕೊಟ್ಟಿದ್ದು ವಾಡಿಕೆಗಿಂತ 20% ಮಳೆ ಕಡಿಮೆ ಬಿದ್ದಿದೆ. ಕರುನಾಡಿನ ಬಹುತೇಕ ಡ್ಯಾಂಗಳು ಖಾಲಿ ಖಾಲಿ. ಮತ್ತಷ್ಟು ಭೀಕರ ಬರದ ಭೀತಿ. ಹೀಗೆ 7 ಬಂಡಾರದ ಒಡೆಯನ ಕಾರ್ಣಿಕ ಸತ್ಯವಾಗಿದೆ. ಇದರಿಂದ ಮೈಲಾರ ಕ್ಷೇತ್ರದ ಮೇಲೆ ಅಸಂಖ್ಯಾತ ಭಕ್ತರ ನಂಬಿಕೆ ಮತ್ತಷ್ಟು ಹೆಚ್ಚಾಗಿದೆ. ಸಂಕನಗೌಡ, ಎಂ ದೇವಿಕೊಪ್ಪ, ನ್ಯೂಸ್ 18 ಕನ್ನಡ, ಹಾವೇರಿ. ಬ್ಯಾಟ್ ಹಿಡಿದ ಕೈ ಈಗ ಬಂದೂಕು ಹಿಡಿಯೋಕೆ ರೆಡಿಯಾಗಿದೆ. ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್, ಈಗ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕರ್ನಲ್. ಎದುರಾಳಿ ಬೌಲರ್ಗಳನ್ನ ದಂಡಿಸ್ತಾ ಇದ್ದ ಆ ದಾಂಡಿಗ ತನ್ನ ಗಡಿಯಲ್ಲಿ ಶತ್ರುಗಳನ್ನ ಬಗ್ಗು ಬಡಿಯಲು ತಯಾರಾಗ್ತಿದ್ದಾರೆ. ಇದು ಧೋನಿ ಸ್ಟೋರಿ ಅಂತ ನಿಮ್ಗೆ ಗೊತ್ತೇ ಇದೆ. ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಧೋನಿ ದೇಶ ಕಾಯೋಕೆ ಕಾಲ ಫಿಕ್ಸ್ ಆಗಿದೆ. ಬೆಂಗಳೂರಲ್ಲಿ ರಿಪೋರ್ಟ್ ಮಾಡಿ ಕಾಶ್ಮೀರದ ಗಡಿಗೆ ಹೋಗೋಕೆ ಮಾಹಿ ತಯಾರಾಗಿದ್ದಾರೆ. ಒಂದು ಕಾಲದಲ್ಲಿ ಟೀಂ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದ ಮಹೇಂದ್ರ ಸಿಂಗ್ ಧೋನಿ ಈಗ ಸೈನಿಕರಿಗೆ ಕ್ಯಾಪ್ಟನ್ ಆಗ್ತಾ ಇದ್ದಾರೆ. ಅರೆ, ಇದೇನಿದು, ಹೌದಾ ಅಂತ ಕೇಳಿದ್ರೆ 100% ಸತ್ಯ. ಧೋನಿ ಅವರನ್ನ 15 ದಿನಗಳ ಕಾಲ ಜಮ್ಮು ಕಾಶ್ಮೀರದಲ್ಲಿ ಕರ್ತವ್ಯಕ್ಕೆ ನಿಯೋಜಿಸಲಾಗ್ತಾ ಇದೆ.
ಈ ಅವಧಿಯಲ್ಲಿ ಅವರು ಸೇನೆಯೊಂದಿಗೆ ಇದ್ದು ಗಸ್ತು ಕಾವಲು ಕರ್ತವ್ಯಗಳನ್ನು ನಿರ್ವಹಿಸಲಿದ್ದಾರೆ. ಲೆಫ್ಟಿನೆಂಟ್ ಕರ್ನಲ್ ಗೌರವ ಹೊಂದಿರೋ ಧೋನಿ ಕ್ರಿಕೆಟ್ನಿಂದ 2 ತಿಂಗಳ ಕಾಲ ವಿರಾಮ ಪಡ್ಕೊಂಡಿದ್ದು, ಜುಲೈ 31ರಿಂದ ಆಗಸ್ಟ್ 15ರವರೆಗೂ 106 ಕಾಲಾಳು ಪಡೆ ಬೆಟಾಲಿಯನ್ನಲ್ಲಿ ಸೇವೆಯನ್ನು ಸಲ್ಲಿಸಲಿದ್ದಾರೆ. ಎರಡು ಭಾರತೀಯ ಸೇನೆಯಿಂದ ಲೆಫ್ಟಿನೆಂಟ್ ಕರ್ನಲ್ ಗೌರವ ಪಡೆದಿರೋ ಧೋನಿ 4 ವರ್ಷಗಳ ಹಿಂದೆ ಆಗ್ರಾದ ತರಬೇತಿ ಶಿಬಿರದಲ್ಲಿ ಭಾರತೀಯ ವಾಯುಪಡೆ ವಿಮಾನಗಳಿಂದ ಪ್ಯಾರಚೂಟ್ ಮೂಲಕ ಜಿಗಿಯುವ ಟ್ರೈನಿಂಗ್ ಪಡೆದಿದ್ರು. ಕೂಲ್ ಕ್ಯಾಪ್ಟನ್ ಅಂತಾನೆ ಫೇಮಸ್ ಆಗಿದ್ದ ಧೋನಿ ಇದೀಗ 15 ದಿನ ಸೈನಿಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ಧೋನಿ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಆಲ್ ದಿ ಬೆಸ್ಟ್ ಮಾಹಿ ಅಂತ ಹೇಳ್ತಾ ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್ ಅನ್ನ ಮುಗಿಸ್ತಾ ಇದೀವಿ. ಈಗ ಸಿದ್ದು ಕೆಂಡಾಮಂಡಲ ವಿಶೇಷ ಕಾರ್ಯಕ್ರಮ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.